ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ಪೇಟ್. नमस्कार कोडगु चैनल वार्ते मुख्यांश एफेक्ट मडिकेरी जेडीएस वतियिंद सर्वधर्म मंदिर तेरळि विशेष पूजे करोना वैरस कुरितु मडिकेरी जिलास्पत्रेय मुंभाग जनजागृति ख्यात जादूगार विक्रम शेट्टी जादू प्रदर्शन मूलक कोडगिन जनतेगे करोना बग्गे अरिवु ಜನಗಣತಿಯಿಂದ ಗೊಂದಲಗಳಿಗೆ ಅವಕಾಶ ನೀಡಬೇಡಿ ಈರ ದುರ್ಗಾ ಪ್ರಸಾದ್ ಮನವಿ ಎಂಆರ್ಸಿ ವಜಾ ಮಾಡಲು ಒತ್ತಾಯ ಜಮಾತ್ ಇಸ್ಲಾಮಿ ಹಿಂದೂ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಶಿಕ್ಷಣ ಆತ್ಮಾಭಿಮಾನ ಮತ್ತು ವಿನಯಶೀಲತೆ ಬೇಕೇ ಹೊರತು ಅಹಂಕಾರ ಅಲ್ಲ ಖ್ಯಾತ ಅಂಕಣಗಾರ್ತಿ ಉಷಾ ಪ್ರೀತಂ ಶನಿವಾರ ಸಂಜೆ ಚಿಕ್ಕಕೊಳತ್ತೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಬಾವಿ ಬಸವಣ್ಣ ಉದ್ಭವ ಮೂರ್ತಿ ದೇವರ ವಾರ್ಷಿಕ ಪೂಜಾ ಕಾರ್ಯಕ್ರಮ ಭಕ್ತಾದಿಗಳಿಗೆ ಅಂಧ ಸಂತರ್ಪಣೆ ವಾರ್ತೆಗಳ ವಿವರ ಎಲ್ಲಿ ನೋಡಿದ್ರೂ ಕೊರೋನಾ ವೈರಸ್ ನದ್ದೇ ಮಾತು ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕೊರೋನಾ ವೈರಸ್ ನಿಂದ ಜನತೆ ಹೈರಾಣಾಗಿ ಹೊಂದಿದ್ದಾರೆ ಕೊರೋನಾ ವೈರಸ್ ನಿಂದ ಮುಕ್ತಿ ಹೊಂದಲು ಜನ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಮಂಗಳವಾರ ಮಡಿಕೇರಿಯಲ್ಲಿ ಜೆಡಿಎಸ್ ವತಿಯಿಂದ ಕೊರೋನಾ ವೈರಸ್ ತೊಲಗಿಸಲು ಸರ್ವಧರ್ಮ ಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇಶವೊಂದೇ ಬೆಚ್ಚಿ ಬೆಳೆಸಿರೋ ಕರೋನಾ ವೈರಸ್ನಿಂದ ಜನತೆ ಹೈರಾಣಾಗಿ ಹೋಗಿದ್ದಾರೆ ಎಲ್ಲಿ ನೋಡಿದ್ರೂ ಕರೋನಾ ವೈರಸ್ನದ್ದೇ ಮಾತು ಕರೋನಾ ವೈರಸ್ನಿಂದ ಮುಕ್ತಿ ಹೊಂದಲು ಜನ ನಾನಾ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮಡಿಕೇರಿಯಲ್ಲಿ ಜೆಡಿಎಸ್ ವತಿಯಿಂದ ಕರೋನಾ ವೈರಸ್ ತೊಲಗಿಸಲು ಸರ್ವಧರ್ಮ ಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಚೌಡೇಶ್ವರಿ ದೇವಾಲಯ ಮಸೀದಿ ಚರ್ಚ್ಗಳಿಗೆ ತೆರಳಿ ಕೊರೋನಾ ವೈರಸ್ ನಿವಾರಣೆಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಭೀತಿ ಹೆಚ್ಚಾಗ್ತಾ ಇದೆ ಜನ ಭಯಭೀತರಾಗಿದ್ದಾರೆ ದೇಶ ಮತ್ತು ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕೆಂಬ ನಿಟ್ಟಿನಲ್ಲಿ ಸರ್ವಧರ್ಮ ಮಂದಿರಗಳಿಗೆ ತೆರಳಿ ಪೂಜೆಗಳನ್ನು ಮಾಡಲಾಗಿದೆ ಅಂತ ಆಯೋಜಕರು ತಿಳಿಸಿದರು ಭಾರತ ದೇಶ ಅಂತ ಹೇಳುವಂಥದ್ದು ಬಹಳ ಪುಣ್ಯವಾದಂಥ ಮಣ್ಣು ಅದರಲ್ಲೂ ಕೂಡ ಇವತ್ತು ಹೊರಗಿನಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಒಂದು ಮಹಾಮಾರಿ ಕೊರೋನಾ ಅಂತ ಹೇಳುವಂಥ ಆ ರೋಗ ಇವತ್ತು ಔಷಧಿ ಇಲ್ಲದಂಥ ಈ ರೋಗಕ್ಕೆ ನಾವು ಇವತ್ತು ದೇವರ ಮೊರೆ ಹೋಗಬೇಕಾಗಿದೆ ದೇವರ ಮೊರೆ ಹೋಗೋದು ಸೂಕ್ತ ಏಕೆಂದರೆ ಎಲ್ಲೂ ಕೂಡ ಔಷಧಿ ಇಲ್ಲ ದಿನದಿಂದ ದಿನಕ್ಕೆ ನಾವು ಮೀಡಿಯಾಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ದಿನದಿಂದ ದಿನಕ್ಕೆ ಈ ಕೊರೋನಾ ಅಂತ ಹೇಳುವಂಥ ಸಖ್ಯಗಳು ಹೆಚ್ಚಾಗ್ತಾ ಇದೆ ಅದರಿಂದ ಇವತ್ತು ದೇವರನ್ನು ನಾವು ಇವತ್ತು ಆದಿ ಪರಶಕ್ತಿ ಜಗಂದಾಮೆ ಜಗಂಜನನಿ ಆದಂಥ ಸರ್ವಶಕ್ತಿಯಾದ ಆಗಿರತಕ್ಕಂಥ ಆ ದೇವಿಯನ್ನು ಇವತ್ತು ಆರಾಧನೆ ಮಾಡಿ ಪೂಜೆ ಸಲ್ಲಿಸಿ ಸರ್ವಶಕ್ತನಾದಂಥ ಹಲ್ಲವ ಜೊತೆ ಹೋಗಿ ಅಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡಿ ಇವತ್ತು ನಾವು ಚರ್ಚಿಗೆ ಬಂದಿದ್ದೀವಿ ಈ ಚರ್ಚೆಯಲ್ಲಿ ಕೂಡ ಯೇಸುಕ್ರಿಸ್ತನ ಒಂದು ಪ್ರಾರ್ಥನೆಯೊಂದಿಗೆ ನಾವು ಇಲ್ಲಿ ಇರತಕ್ಕಂಥ ಎಲ್ಲ ಭಾರತೀಯರು ಕೂಡ ಒಳ್ಳೆಯದಾಗಲಿ ಈ ದೇಶಕ್ಕೆ ಒಳ್ಳೆಯದಾಗಬೇಕು ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಈ ಜಿಲ್ಲೆಗೆ ಒಳ್ಳೆಯದಾಗಬೇಕು ಈ ನಗರಕ್ಕೆ ಒಳ್ಳೆಯದಾಗಬೇಕು ಮತ್ತು ಈ ರೋಗ ಏನು ಇವತ್ತು ಬಂದಿದೆ ಅದು ಮಾಯಾಗಬೇಕು ಯಾವುದೇ ಸಂಕಷ್ಟಗಳು ಜನರಿಗೆ ಬರಬಾರ್ದು ನಾವೆಲ್ಲರೂ ಕೂಡ ಒಂದಾಗಿರಬೇಕು ಇವತ್ತು ಯಾವುದೇ ಜಾತಿ ಪಂಗಡ ಧರ್ಮಗಳಿಗೆ ಕೂಡ ಈ ರೋಗ ಅಂತ ಹೇಳುವಂಥದ್ದು ಇಲ್ಲದಿರೋದಿಲ್ಲ ಎಲ್ಲರಿಗೂ ಕೂಡ ಬರ್ತದೆ ಅದರಿಂದ ಎಲ್ಲ ದೇವರನ್ನು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಪ್ರಾರ್ಥಿಸ್ಕೊಂಡು ಬಂದಿದ್ದೀವಿ ಈ ದೇಶಕ್ಕೆ ಒಳ್ಳೆಯದಾಗಬೇಕು ಈ ಕೊರೋನಾ ಅಂತ ಹೇಳುವಂಥ ಈ ದೊಡ್ಡ ಒಂದು ಮಹಾಕಂಟಕ ಈ ದೇಶದಿಂದ ಹೋಗಲಿ ಮತ್ತು ನಿಮ್ಮ ಮುಖಾಂತರ ನಾನು ಜನರನ್ನು ಕೇಳ್ಕೊಳ್ಳೋದಿಷ್ಟೇ ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ಕೊಡಿ
ನೋವೆಲ್ ಕೊರೋನಾ ವೈರಸ್ ಹರಡದಂತೆ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು. ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ವೈರಸ್ ಬಗ್ಗೆ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯರವರು ಹೇಳಿದ್ದಾರೆ. ನೋವೆಲ್ ಕೊರೋನಾ ವೈರಸ್ ಹರಡದಂತೆ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು. ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ವೈರಸ್ ಬಗ್ಗೆ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹೇಳಿದರು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಪುರಭವನದಲ್ಲಿ ಕೊರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕುರಿತು ಪಟ್ಟಣ ಪಂಚಾಯಿತಿ, ತಾಲೂಕು ಕಚೇರಿ, ಪಟ್ಟಣ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖ್ಯ ವೈದ್ಯರು ಹಾಗೂ ನಾಗರಿಕರನ್ನು ಒಳಗೊಂಡಿದ್ದ ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಬೋಪಯ್ಯ ಕೊರೋನಾ ವೈರಸ್ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಹರಡುತ್ತಾ ಇರುವುದು ಆರೋಗ್ಯ ಇಲಾಖೆಯ ಮಾಹಿತಿಯಿಂದ ತಿಳಿದು ಬಂದಿದೆ. ಆದರೂ ಯಾರೂ ಭಯಪಡುವ ಅಗತ್ಯವಿಲ್ಲ. ವೈರಸ್ ಹರಡದಂತೆ ರಾಜ್ಯ ಸರ್ಕಾರ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. ಈಗಾಗಲೇ ಏನು ಇದು ರಿಲೇಷನ್ಸ್ನ ಬಂದಂತ ಒಂದು ಡಿಸೀಸ್ ಬರುವಂಥದ್ದು ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಕ್ಲೂಡಿಂಗ್ ಅಲ್ಲಿ ಎಲ್ಲ ಹೊರಗಡೆ ಬರಬೇಕಂದ್ರೆ ಅವರಿಗೆ ಟೆಸ್ಟ್ ಮಾಡದೆ ಹೊರಗಡೆ ಕಳಿಸೋದೇ ಇಲ್ಲ. ಒಂದು ಒಬ್ಬರು ಬೆಂಗಳೂರಲ್ಲಿ ಹೇಳ್ತಿದ್ರು ಸ್ವಾಭಾವಿಕವಾಗಿ ಕೆಕೊಂಡು ಬಂದ ಬಿಡಿ ಡಾಕ್ಟರ್ ಹೋಗಿ 10 ದಿನ ಆಯ್ತಾರೆ. ಈ ಪರಿಸ್ಥಿತಿಯು ನಮ್ಮದೇ. ನಾನು ಇದನ್ನು ಯಾಕೆ ಹೇಳದೆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಅಲ್ಲಿಂದ ಸುಲಭದಲ್ಲಿ ಕರೆಸ್ಕೊಂಡು ಬರ್ತೀವಿ ಮತ್ತೆ ಕಾಯ್ದೆಯನ್ನು ಬಹಳ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡಿದ್ದಾರೆ. ಇದರಲ್ಲಿ ಯಾರಿಗೂ ಎಕ್ಸ್ಕ್ಯೂಸ್ ಇನ್ನೊಂದು ಅನ್ನುವಂಥದ್ದು ಇಲ್ಲ. ಆ ಹಿನ್ನೆಲೆ ಬರುತ್ತೆ. ಮತ್ತೆ ಏರ್ಪೋರ್ಟ್ ಅಲ್ಲಿ ಯಾರು ಲ್ಯಾಂಡ್ ಆಗ್ತಾರೆ ಅಲ್ಲಿ ಅಥವಾ ಈ ಲ್ಯಾಂಡ್ ಆಗೋ ಸ್ಟೇಷನ್ ಎಲ್ಲ ಡೀಟೇಲ್ಸು ಅವರು ಬರಕ್ಕೆ ಮುಂಚೆನೇ ಇಲ್ಲಿಗೆ ಬಂದಿರ್ತದೆ. ಹಾಗಾಗಿ ಅವರು ವಿತ್ ಆಲ್ ಇದನ್ನು ಬಂದಿರ್ತದೆ, ಚೆಕ್ ಮಾಡಿ ಮಾಡ್ತಾರೆ. ಆ ಹಂತದಲ್ಲಿ ಏನು ಮಾಡಬೇಕು? ಮತ್ತು ಸಾರ್ವಜನಿಕ ಸಮಾರಂಭ ಇವತ್ತು ಮದುವೆ ಇನ್ನೊಂದಿದೆ, ಇದೇನು ಕ್ಲೀನಿಂದನೆ ಇಂಪೋಸ್ ಮಾಡುವಂಥದ್ದ ಆದರೆ ಅವೇ ಅದನ್ನು ರೆಸ್ಟ್ರಿಕ್ಷನ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರ್ಕಾರಕ್ಕೂ ಹಾಗೆ ಜಿಲ್ಲಾಡಳಿತ ಒಂದು ಮನವಿ ಇದೆ. ಈಗ ನಾಳೆ ಮದುವೆ ಫಿಕ್ಸ್ ಆದಂಥ ಮದುವೆ ನೀವು ಎಷ್ಟೋ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ಕೋಬೇಕು. ಸಾರ್ವಜನಿಕರಿಗೆ ಎಲ್ಲ ಬಂದರೆ ಸ್ವಾಭಾವಿಕವಾಗಿ ಒಂದು ಆತಂಕ ಆಗೋದ್ರಿಂದ ನಾವೇ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನುವಂಥದ್ದು ವಿನಂತಿ ಇದೆ. ಅಲ್ಲಿ ಬಂದರೆ ಎಲ್ಲ ವಾಪಸ್ ಕಳಿಸೋದು ಆ ಹಂತಕ್ಕೆ ಇನ್ನೇನು ಆಗಿರುತ್ತೆ ಅನ್ನೋದ್ರಲ್ಲಿ ಅಲ್ಲಿ ನಿಜವಾಗಿಯೂ ಅರ್ಡೆಂಟಿಫೈ ಆಗಿದ್ದರಿಂದ ಅದು ಸ್ವಲ್ಪ ಈ ಕಾನೂನನ್ನು ಹಾರಿ ಹೋಗಿ ಮಾಡಿರುತ್ತೆ. ಏನು ಅಂದರೆ ಕರ್ನಾಟಕದಲ್ಲಿ ಇನ್ನು ಆ ಹಂತ ತಲುಪಿಲ್ಲದಲ್ಲೋ ಆಗಬಾರದು ಅಂತ ಹೇಳಿ ಒಂದು ಮನೆ ಸದಸ್ಯರು ಅವ್ರು ಮಾತಾಡ್ತಾ ಇದ್ರು ಕೇರಳ ರಾಜ್ಯದಲ್ಲಿ ಜನವರಿ ತಿಂಗಳಲ್ಲೇ ಬಂದರೂ ಸಹ ಈ ಇಲಾಖೆ ಯಾವುದೇ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರು. ಭಾರತದಲ್ಲಿ ಪ್ರಥಮ ಕೊರೋನಾ ವೈರಸ್ ಇನ್ಫೆಕ್ಷನ್ ಕೇಸು ಫಸ್ಟ್ ರಿಪೋರ್ಟ್ ಆಗಿದೆ ಕೇರಳದಲ್ಲಿ. ಆದ ತಕ್ಷಣವೇ ಸಹ ಆರೋಗ್ಯ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ನೇತರಿಗೆ 4 ಡಿಸ್ಟ್ರಿಕ್ಟ್ಗಳನ್ನ ಅಂದರೆ ಕೊಡಗು ಜಿಲ್ಲೆ, ಚಾಮರಾಜನಗರ, ಮೈಸೂರು ಮತ್ತು ಮಂಗಳೂರು ಈ 4 ಜಿಲ್ಲೆಗಳನ್ನು ಹೈ ಅಲರ್ಟ್ ಡಿಸ್ಟ್ರಿಕ್ಸ್ ಅಂತೇಳಿ ಜನವರಿ ತಿಂಗಳಲ್ಲೇ ಅದನ್ನು ಡಿಕ್ಲೇರ್ ಮಾಡಿದ್ರು. ಅವಾಗಲೇ ನಾವು ಯಾರು ನಮಗೆಲ್ಲ ಏರ್ಪೋರ್ಟಿಂದಲೇ ಅಥವಾ ಮತ್ತು ರಾಜ್ಯ ಸರ್ಕಾರದಿಂದ ನಮಗೆಲ್ಲ ಯಾರ್ಯಾರು ಫಾರಿನ್ ಟ್ರಾವೆಲರ್ಸ್ ಇದ್ದಾರೆ ಕಳೆದ 14 ದಿನಗಳಲ್ಲಿ ಅಥವಾ ಜನವರಿ 15 ತಾರೀಕು ನಂತರ ಆ ದಿನ ಸಂದರ್ಭದಲ್ಲಿ ಜನವರಿ 15 ತಾರೀಕಿನಿಂದ ಯಾರ್ಯಾರು ಕೊಡಗು ಜಿಲ್ಲೆಗೆ ಬಂದಿದ್ದಾರೆ ಏರ್ಪೋರ್ಟಿಂದಲೇ ಒಂದು ಪಾಸ್ಪೋರ್ಟ್ ನಂಬರ್ ಸಹಿತವಾಗಿ ನಮಗೆ ಅಡ್ರೆಸ್ ಬರ್ತಿತ್ತು. ಆ ಒಂದು ರೀತಿಯಲ್ಲೇ ನಾವು ಇಬ್ಬರು ಚೈನಾದಿಂದ ಬಂದಂತಹ ಇಬ್ಬರು ನಾವು ಪ್ಯಾಸೆಂಜರ್ಸ್ನ 28 ದಿನಗಳ ಕಾಲ ನಾವು ಅಬ್ಸರ್ವೇಷನ್ ಇಟ್ಕೊಂಡಿದ್ದೆ. ಕೇಂದ್ರ ಸರ್ಕಾರ ಜನಗಣತಿಗಾಗಿ ಎನ್ಪಿಆರ್ ಫಾರಂಗಳನ್ನು ಬಳಸಿ ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ ತಯಾರಿಸುವ ಉದ್ದೇಶ ಪ್ರತಿಯೊಬ್ಬರೂ ವಿರೋಧಿಸಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಈರಾ ದುರ್ಗಾ ಪ್ರಸಾದ್ ಮನವಿ ಮಾಡಿದ್ದಾರೆ. ಜನಗಣತಿ ಸಂದರ್ಭ ಸರಿಯಾಗಿ ಉತ್ತರಿಸಲಾಗದಿದ್ದರೆ ಹೆಸರಿನ ಮುಂದೆ ಸಂಶಯಾಸ್ಪದ ಎಂದು ನಮೂದಿಸಲಾಗುತ್ತದೆ. ಈ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು.
ಕೇಂದ್ರ ಸರ್ಕಾರ ಜನಗಣತಿಗಾಗಿ ಎನ್ಪಿಆರ್ ಫಾರಂ ಅನ್ನು ಬಳಸಿ ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ ತಯಾರಿಸುವ ಉದ್ದೇಶವನ್ನು ಪ್ರತಿಯೊಬ್ಬರು ವಿರೋಧಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮುಖಂಡ ಇರಾ ದುರ್ಗಾ ಪ್ರಸಾದ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕೇಂದ್ರ ಸರ್ಕಾರ ಏಪ್ರಿಲ್ 1ರಿಂದ ಎನ್ಪಿಆರ್ ಫಾರಂ ಮೂಲಕ ಜನಗಣತಿ ಆರಂಭಿಸ್ತಾ ಇದ್ದು ಇದರಲ್ಲಿ ತಂದೆ ತಾಯಂದಿರ ಹುಟ್ಟಿದ ದಿನಾಂಕ ಮತ್ತು ಸ್ಥಳವನ್ನು ಸೇರಿಸಲಾಗಿದೆ. ಹೆಚ್ಚಿನವರಿಗೆ ತಂದೆ ತಾಯಂದಿರ ಹುಟ್ಟಿದ ದಿನಾಂಕ ಗೊತ್ತಿರೋದಿಲ್ಲ, ಅವರು ಎಲ್ಲಿ ಹುಟ್ಟಿದ್ದಾರೆ ಎಂಬುದಕ್ಕೆ ಪುರಾವೆ ದೊರೆಯುವುದಿಲ್ಲ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಲಾಗದಿದ್ದರೆ ಹೆಸರಿನ ಮುಂದೆ ಸಂಶಯಾಸ್ಪದ ಅಂತ ನಮೂದಿಸಲಾಗುತ್ತೆ. ಈ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ಎನ್ಪಿಆರ್ ಎನ್ಆರ್ಸಿಯ ಮೊದಲ ಹಂತವಾಗಿದ್ದು ಅಸ್ಸಾಂನಲ್ಲಿ ಎನ್ಆರ್ಸಿ ಸಂದರ್ಭ 19 ಲಕ್ಷ ಬಡಜನರನ್ನ ಪೌರತ್ವ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದಕ್ಕೆ ಕಾರಣ ಎನ್ಪಿಆರ್ನಲ್ಲಿ ಕೇಳುವ ಪ್ರಶ್ನೆಗೆ ಸರಿಯಾದ ಮಾಹಿತಿ ನೀಡಲು ಸಾಧ್ಯವಾಗದಿರುವುದು ಅಂತ ಸ್ಪಷ್ಟಪಡಿಸಿದರು. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ನಾವು ಸಂಗ್ರಹಿಸ್ತಾ ಇರೋದನ್ನು ಇದರಿಂದ ಯಾರಿಗೂ ತೊಂದರೆ ಇಲ್ಲ ಅಂತ ಅವರು ಪ್ರಚಾರ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದನ್ನು ಹೇಳುವಾಗ ಅವರು ಕೂಡ ಅಂದರೆ ಈ ಕೆಲವು ಪ್ರಶ್ನೆಗಳು ಏನಿವೆ, ಉದಾಹರಣೆಗೆ ಒಂದು ಪ್ರಶ್ನೆ ಇದೆ, ನಿನ್ನ ತಂದೆಯ ಹುಟ್ಟು ಸ್ಥಳ ಮತ್ತು ತಾರೀಫ್ ತಂದೆ ತಾಯಿ ಈಗ ಇದು ನಮಗೂ ಸಹ ಬಾಧಕ ಆಗ್ತದೆ. ನನಗೆ ನನ್ನ ತಂದೆ ಹೆಸರು ಗೊತ್ತಿದೆ, ತಂದೆ ಗೊತ್ತಿದೆ, ತಂದೆ ಹುಟ್ಟಿದ್ದೆಲ್ಲ ಗೊತ್ತಿದೆ, ಯಾವ ಊರಿನ ಹುಟ್ಟಿದ್ರು ಗೊತ್ತಿದೆ, ಅದು ಯಾವ ಹುಟ್ಟಿದ್ರು ಗೊತ್ತಿಲ್ಲ, ಅವರಿಗೆ ಗೊತ್ತಿರಲಿಲ್ಲ ಯಾವ ತಾರೀಖಿಗೆ ಗೊತ್ತಿದ್ರು, ಯಾವಾಗ ಕೇಳಿದ್ರು ಅವ್ರು ಹೇಳ್ತಾರೆ ನನ್ನ 80 ವರ್ಷ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಈಗ ಇದನ್ನ ಉಪಯೋಗಿಸ್ಕೊಂಡು ಇದರಲ್ಲಿ ಅವರು ಸರ್ವೆ ಮಾಡುವ ಅಧಿಕಾರಿ ನೀವು ಸೂಕ್ತ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿ ನಿಮ್ಮ ಹೆಸರಿನಲ್ಲಿ ಅವರು ಡಿ ಅಂತ ಬರುತ್ತೆ, ಡೌಟ್ಫುಲ್ ಅಂತ ಬರುತ್ತೆ. ಮತ್ತೆ ನಾನು ಈ ದೇಶದ ಪ್ರಜೆ ಹೌದು, ನಾನು ಇಲ್ಲೇ ಹೋಗಿದ್ದವನು ಇಲ್ಲಿ ಬೇಡವನು ಅಂತ ಹೇಳುವುದಕ್ಕೆ ಪ್ರೂವ್ ಮಾಡಲಿಕ್ಕೆ ಕೊಡಬೇಕಾದ ಎಲ್ಲವನ್ನ ನೀವು ತಯಾರು ಮಾಡಿ ಕೊಡುವ ಜವಾಬ್ದಾರಿ ನಿಮ್ಮದು. ಇವರು ನಾವು ಅಸ್ಸಾಂನ ಕಂಡಿದ್ದೇವೆ 19 ಲಕ್ಷ ಜನರನ್ನ ಅವರು ಹೊರಗಿಟ್ಟಿದ್ದಾರೆ, ಅಂದರೆ 17 ಲಕ್ಷ ಅವರ ಪರಿಸ್ಥಿತಿಯನ್ನು ಅವರ ಕಷ್ಟಗಳನ್ನು ನಾನು ಕಾಣ್ತಾ ಇದ್ದೇವೆ, ಒಂದಿನ ಹೋಗ್ತಾ ಇದ್ದೇವೆ. ನಮ್ಮ ಇದು ಕುರಿತಾಗಿ ಮುಸಲ್ಮಾನರನ್ನು ಮಾಡಿದ್ದಾರೆ, ಉಳಿದ ವಿಭಾಗ ಉಳಿದವರು ಸಹ ಮುಖ್ಯವಾಗಿ ಬಡವರು, ಆರ್ಥಿಕವಾಗಿ ದುರ್ಬಲರು, ಬುಡಕಟ್ಟು ಜನ, ಯಾವುದೇ ದಾಖಲೆಗಳು ಅವರಲ್ಲಿ ಇಲ್ಲ ಅಂತವರನ್ನ ಹಿಂಸಿಸಲಿಕ್ಕೆ ಇದೊಂದು ದಾರಿಯಾಗಿದೆ. ಇದೀಗ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕಣ್ಣು ಕಾಣದ ವ್ಯಕ್ತಿಯೊಬ್ಬರು ತನ್ನ ಬಸ್ ಪಾಸ್ ಕಳೆದುಕೊಂಡು 2 ದಿನಗಳಿಂದ ಮಡಿಕೇರಿಯಲ್ಲಿ ಸುತ್ತಾಡುತ್ತಿದ್ದರು. ವಿಷಯ ತಿಳಿದ ಶಕ್ತಿ ವೃದ್ಧಾಶ್ರಮ ಆ ಅಂಧ ವ್ಯಕ್ತಿಗೆ ಸಹಾಯ ಮಾಡಿ ಆತನ ವಿವರಗಳನ್ನು ಸಂಗ್ರಹಿಸಿ ಆತನನ್ನು ಬಸ್ ಚಾರ್ಜ್ ಕೊಟ್ಟು ಊರಿಗೆ ಕಳುಹಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಣ್ಣು ಕಾಣದ ವ್ಯಕ್ತಿಯೊಬ್ಬ ತನ್ನ ಬಸ್ ಪಾಸ್ ಕಳ್ಕೊಂಡು 2 ದಿನಗಳಿಂದ ಮಡಿಕೇರಿಯಲ್ಲಿ ಸುತ್ತಾಡ್ತಾ ಇದ್ದ. ಇದನ್ನ ನೋಡಿದ ಸಹೃದಯ ವ್ಯಕ್ತಿಯೊಬ್ಬ ಈ ಕಣ್ಣು ಕಾಣದ ವ್ಯಕ್ತಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಂದು ಬಿಟ್ಟಿದ್ದಾನೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳು ಕೂಡಲೇ ತ್ಯಾಗರಾಜ ಕಾಲೋನಿಯ ಶಕ್ತಿ ವೃದ್ಧಾಶ್ರಮಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಸತೀಶ್, ಟಿಜಿ ಸಂದೀಪ್, ವಿನು ಹಾಗೂ ಜಗದೀಶ್ ಅವರು ಈ ಅಂಧ ವ್ಯಕ್ತಿಗೆ ಸಹಾಯ ಮಾಡಿ ಆತನ ವಿವರಗಳನ್ನು ಸಂಗ್ರಹ ಮಾಡಿ ಬಸ್ ಚಾರ್ಜ್ ಕೊಟ್ಟು ಊರಿಗೆ ಕಳಿಸಿದ್ದಾರೆ. ಈ ಅಂಧ ವ್ಯಕ್ತಿ ಬೀದರ್ ಜಿಲ್ಲೆಯ ನಿವಾಸಿಯಾಗಿದ್ದು ಕಳೆದ 2 ದಿನಗಳಿಂದ ಮಡಿಕೇರಿಯಲ್ಲಿದ್ದ. ತನ್ನ ಬಸ್ ಪಾಸ್ ಕಳ್ಕೊಂಡು ಊರಿಗೆ ಹೋಗಲು ಹಣವಿಲ್ಲದೆ ಮಡಿಕೇರಿಯಲ್ಲೇ ಉಳಿದುಕೊಂಡಿದ್ದ. ಶಕ್ತಿ ವೃದ್ಧಾಶ್ರಮದವರು ಈ ವ್ಯಕ್ತಿಯನ್ನು ವಿಚಾರಿಸಿದಾಗ ಮಡಿಕೇರಿಯಿಂದ ಬೀದರ್ಗೆ 850 ಕಿಲೋಮೀಟರ್ ದೂರವಿದ್ದು ಅಲ್ಲಿಗೆ ಪ್ರಯಾಣಿಸಲು ಹಣದ ಕೊರತೆ ಇರೋದ್ರಿಂದ ತಾನು ಮಡಿಕೇರಿಯಲ್ಲಿ ಉಳಿದುಕೊಂಡಿದ್ದಾಗಿ ತಿಳಿಸಿದ್ದಾನೆ. ಶಕ್ತಿ ವೃದ್ಧಾಶ್ರಮದವರು ಆ ಅಂಧ ವ್ಯಕ್ತಿಗೆ 1,500 ರೂಪಾಯಿ ನೀಡಿ ಆತನ ಊರಿಗೆ ಬಸ್ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಶಕ್ತಿ ವೃದ್ಧಾಶ್ರಮದ ಈ ಕಾರ್ಯಕ್ಕೆ ವ್ಯಾಪಕ ಪ್ರಶಂಸೆ ದೊರೆತಿದೆ. ಪೊನ್ನಂಪೇಟೆ ಹಾಗೂ ಕುಶಾಲನಗರ ನೂತನ ತಾಲೂಕು ಕೇಂದ್ರವನ್ನಾಗಿ ಒಂದೇ ದಿನ ಚಾಲನೆ ನೀಡಬೇಕು ಎಂದು ಕುಶಾಲನಗರ ವಕೀಲ ಸಂಘದ ಅಧ್ಯಕ್ಷ ಆರ್ ಕೆ ನಾಗೇಂದ್ರ ಆಗ್ರಹಿಸಿದರು. ಏಪ್ರಿಲ್ 1ರ ವಾರದಲ್ಲಿ ಪೊನ್ನಂಪೇಟೆ ತಾಲೂಕನ್ನು ಮಾತ್ರ ಉದ್ಘಾಟಿಸುವ ಮಾಹಿತಿ ಲಭ್ಯವಾಗಿದೆ. ಕುಶಾಲನಗರವನ್ನು ಕೂಡ ತಾಲೂಕನ್ನಾಗಿ ಅಂದೇ ಉದ್ಘಾಟಿಸಬೇಕು ಎಂದು ಒತ್ತಾಯಿಸಿದರು.
ಜಿಲ್ಲೆಯಲ್ಲಿ ಪೊನ್ನಪೇಟೆ ಮತ್ತು ಕುಶಾಲನಗರ ನೂತನ ತಾಲೂಕು ಕೇಂದ್ರವನ್ನಾಗಿ ಒಂದೇ ದಿನ ಚಾಲನೆ ನೀಡಬೇಕೆಂದು ಕುಶಾಲನಗರ ವಕೀಲರ ಸಂಘದ ಅಧ್ಯಕ್ಷ ಆರ್ ಕೆ ನಾಗೇಂದ್ರ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊನ್ನಂಪೇಟೆ ಕುಶಾಲನಗರ ಕೊಡಗು ಜಿಲ್ಲೆಯ ಅವಳಿ ತಾಲೂಕುಗಳಾಗಿದ್ದು ಒಂದೇ ದಿನ ಸರ್ಕಾರದ ಪೂರ್ವ ಅನುಮತಿ ದೊರಕಿರುತ್ತೆ. ಆದರೆ ಏಪ್ರಿಲ್ ಮೊದಲ ವಾರದಲ್ಲಿ ಪೊನ್ನಂಪೇಟೆ ತಾಲೂಕನ್ನು ಮಾತ್ರ ಉದ್ಘಾಟಿಸುವ ಮಾಹಿತಿ ಲಭ್ಯವಾಗಿದೆ. ಕುಶಾಲನಗರವನ್ನು ಕೂಡ ತಾಲೂಕನ್ನಾಗಿ ಅಂದೇ ಉದ್ಘಾಟಿಸಬೇಕೆಂದು ಒತ್ತಾಯಿಸಿದರು. ಕೊಡಗು ಸಿ ರಾಜ್ಯವಾಗಿದ್ದ ಸಂದರ್ಭದಲ್ಲಿ 5 ತಾಲೂಕು ಜಿಲ್ಲೆಯಲ್ಲಿತ್ತು. ಇಂದು ಅದೇ ನಂಜರಾಯಪಟ್ಟಣ ಕುಶಾಲನಗರ ತಾಲೂಕಾಗಿದೆ ಅಷ್ಟೇ. ಈಗಾಗಲೇ ಕುಶಾಲನಗರ ತಾಲೂಕಿನ ಭೌಗೋಳಿಕ ನಕ್ಷೆ ಆಗಿದ್ದು ಉಳಿದ ದಾಖಲೀಕರಣ ಪ್ರಗತಿಯಲ್ಲಿದೆ ಎಂದರು. ಅದೇ ದಿನಾಂಕ ದಿವಸ ಕುಶಾಲನಗರ ತಾಲೂಕನ್ನು ಕೂಡ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ನಾವು ಸರ್ಕಾರದಲ್ಲಿ ಮಾಡಬೇಕು. ಕಾರಣ ಇಷ್ಟೇ, ಎರಡೂ ತಾಲೂಕುಗಳು ಘೋಷಣೆ ಆಗಿದ್ದು ಒಂದೇ ದಿನಾಂಕದಲ್ಲಿ, ಪೊನ್ನಂಪೇಟೆ ಮತ್ತು ಕುಶಾಲನಗರ ಘೋಷಣೆ ಆಗಿದ್ದು ಒಂದೇ ದಿನಾಂಕದಲ್ಲಿ. ಆ ಒಂದೇ ದಿನಾಂಕದಂದು ಎರಡೂ ಕೂಡ ಯಾವುದೇ ತಾಲೂಕುಗಳು ಉದ್ಘಾಟನೆ ಆಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಎರಡು ಕುಶಾಲನಗರ ತಾಲೂಕನ್ನು ಕೂಡ ಪೊನ್ನಂಪೇಟೆ ತಾಲೂಕಿಗೆ ಉದ್ಘಾಟನೆ ಆಗುವ ದಿನಾಂಕದಲ್ಲಿ ಮಾಡಿಸಬೇಕು ಅಂತೇಳಿ ನಾವು ಕೋರ್ತೇವೆ. ಶಿಕ್ಷಣ, ಘನತೆ ಮತ್ತು ಸ್ಥಾನಮಾನ, ಮಹಿಳೆಯರಲ್ಲಿ ಆತ್ಮಾಭಿಮಾನ ಮತ್ತು ವಿನಯಶೀಲತೆ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ ಎಂದು ಖ್ಯಾತ ಅಂಕಣಗಾರ್ತಿ ಉಷಾ ಪ್ರೀತಮ್ ಅಭಿಪ್ರಾಯಪಟ್ಟಿದ್ದಾರೆ. ಸೋಮವಾರ ಜಮಾತೆ ಇಸ್ಲಾಂ ಹಿಂದೂ ಮಹಿಳಾ ವಿಭಾಗ ವಿರಾಜಪೇಟೆ ಶಾಖೆ ಬ್ರೈಟ್ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುತ್ತಾ ಈ ಅಭಿಪ್ರಾಯವನ್ನು ಪಡಿಸಿದ್ದಾರೆ. ಶಿಕ್ಷಣ, ಘನತೆ ಮತ್ತು ಸ್ಥಾನಮಾನ ಮಹಿಳೆಯರಲ್ಲಿ ಆತ್ಮಾಭಿಮಾನ ಮತ್ತು ವಿನಯಶೀಲತೆ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ ಅಂತ ಖ್ಯಾತ ಅಂಕಣಗಾರ್ತಿ ಉಷಾ ಪ್ರೀತಮ್ ಅಭಿಪ್ರಾಯಪಟ್ಟಿದ್ದಾರೆ. ಜಮಾತ್ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ವಿರಾಜಪೇಟೆ ಶಾಖೆ ಬ್ರೈಟ್ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುತ್ತಾ ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಹಿಳೆ ತನ್ನ ಜ್ಞಾನದ ಮೂಲಕ ಯಾವುದು ಸಿಂಧು, ಯಾವುದು ಅಸಿಂಧು ಮತ್ತು ಒಳಿತು ಯಾವುದು, ಕೆಡುಕು ಯಾವುದು ಎಂಬುದನ್ನು ಅರಿತುಕೊಂಡು ತನ್ನ ಮತ್ತು ಕುಟುಂಬದ ಜೀವನವನ್ನು ರೂಪಿಸಬೇಕು. ಮಾತ್ರವಲ್ಲ, ಸುತ್ತಲಿನ ಸಮಾಜದ ಏಳಿಗೆ ಕೂಡ ಪ್ರಯತ್ನಿಸಬೇಕು. ವಿಜ್ಞಾನದ ಹೊಸ ಆವಿಷ್ಕಾರದೊಂದಿಗೆ ನಡೀತಾ ಇರುವ ಹೆಣ್ಣು ಭ್ರೂಣ ಹತ್ಯೆ ಇಂದು ಬಹುದೊಡ್ಡ ಸಮಸ್ಯೆ ಮತ್ತು ಸವಾಲಾಗಿ ಮಹಿಳಾ ಸಮೂಹದ ಮುಂದೆ ನಿಂತಿದೆ. ಹೆಣ್ಣಿನ ಮೇಲಿನ ತಾತ್ಸಾರ ಮನೋಭಾವ ಮತ್ತು ಹೆಣ್ಣು ಸಮಾಜಕ್ಕೆ ಹೊರೆ ಅಂತ ಕಲ್ಪಿಸಿರುವ ಸಮಾಜದ ಮನಸ್ಥಿತಿ ಬದಲಾಗದ ಹೊರತು ಹೆಣ್ಣಿನ ಮೇಲಿನ ಶೋಷಣೆ ಅಂತ್ಯಗೊಳ್ಳುವುದಿಲ್ಲ. ಸಮಾಜದ ಶಾಂತಿ, ನೆಮ್ಮದಿ, ಮಾನವೀಯತೆ ನೆಲೆನಿಲ್ಲಬೇಕಾದರೆ ಹೆಣ್ಣಿನ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾಗುವ ವರದಕ್ಷಿಣೆ ಮತ್ತು ಭ್ರೂಣಹತ್ಯೆಯನ್ನು ತೊಲಗಿಸಬೇಕು. ಮಹಿಳೆಗೆ ಧರ್ಮಗಳು, ದೇಶದ ಸಂವಿಧಾನವು ಸಾಕಷ್ಟು ಅವಕಾಶಗಳನ್ನು ಹಕ್ಕುಗಳನ್ನು ನೀಡುತ್ತಾ ಇವೆ. ಆದರೂ ಅವಳು ಹಲವು ಕಾರಣಗಳಿಂದ ಈ ಎಲ್ಲ ಹಕ್ಕುಗಳಿಂದ ವಂಚಿತಳಾಗಿದ್ದಾಳೆ ಎಂದರು. ಪ್ರೆಸ್ ಮೀಟ್ಗೆಲ್ಲ ಕರೀತಾರೆ, ಯಾರು ಕರಿಬೇಕು? ಅದು ನಮ್ಗೂ ಪುರುಷರಿಗೆ ಹೇಗೆ ಸಿಗ್ಬೇಕು ಹಾಗೆ ಸಿಗ್ಬೇಕಾಗಿರುವಂತಹ ಒಂದು ಸಮಾನವಾದ ಹಕ್ಕು. ಅದೇನು ವಿಶೇಷವಾದ ಹಕ್ಕಲ್ಲ, ಅದನ್ನೇನು ದೇವಲೋಕದಿಂದ ತಪಸ್ಸು ಮಾಡಿ ಪುರುಷರೇ ನಮಗೆ ತಂದುಕೊಟ್ಟಿರಲ್ಲ. ಹಾಗೆ ಒಂದು ಹೆಣ್ಣು ಹುಟ್ಟಿನಿಂದ ಕೂಡ ಮುಪ್ಪಿನವರೆಗೂ ನಾನಾ ರೀತಿಯ ಸಂಕಷ್ಟ, ಸಮಸ್ಯೆ, ಸವಾಲುಗಳನ್ನ ಎದುರಿಸ್ತಾಳೆ. ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಸಾಧನೆ ಅಂತ ನಾವು ಹೇಳ್ಬೋದು. ಹೆಣ್ಣಿಗೆ ಹೆರುವ ಶಕ್ತಿ, ಅದನ್ನು ಹೊರುವ ಶಕ್ತಿ, ಅದನ್ನು ಸರಳುವ ಶಕ್ತಿಯನ್ನು ಹೊಂದಿರೋದ್ರಿಂದ ಜಗತ್ತಿನ ನಾವು ಶಕ್ತಿ ಸ್ವರೂಪಿಣಿಯರು ಅಂತ ನಮ್ಮನ್ನು ನಾವು ಕರ್ಕೋಬಹುದು. ಅಷ್ಟೇ ಅಲ್ಲದೆ ಪ್ರಕೃತಿ ನಮಗೆ ಪ್ರತಿಯೊಂದನ್ನು ತಾಳ್ಮೆಯಿಂದ ಸಹಿಸುವ ಗುಣವನ್ನು ಕೊಟ್ಟಿದೆ. ಈ ಗುಣನ ಏನಾದರೂ ಪುರುಷರು ಸಂಪಾದನೆ ಮಾಡಬೇಕು ಅಂದರೆ ಅದು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದರೂ ಕೂಡ ಆ ಶಕ್ತಿ ಅವರಿಗೆ ಸಿಗಿಸೋದಕ್ಕೆ ಸಾಧ್ಯವಿಲ್ಲ. ಅದು ಇನ್ಬಿಲ್ಟ್ ಆಗಿ ನಮ್ಮಲ್ಲೇ ಬಂದಿರುವಂಥದ್ದು, ಅಂತರ್ಗತವಾಗಿ ನಮ್ಮೊಳಗಡೆ ಇದೆ. ಹಾಗೆ ಇವತ್ತಿನ ದಿನ ಮಹಿಳಾ ದಿನಾಚರಣೆ ಅಂತಂದ್ರೆ ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಮಹಿಳಾ ಸಬಲೀಕರಣ ಮಾಡಿದ್ವಿ, ಮಹಿಳಾ ಸಬಲೀಕರಣ ಮಾಡಿದ್ವಿ ಅಂತ ನಮ್ಮ ರಾಜಕಾರಣಿಗಳೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲೋ ಒಂದಷ್ಟು ಪಿಂಕ್ ಬಲೂನ್ಗಳನ್ನ ಕಟ್ಟೋದು, ಮಹಿಳೆಯರು ಓಟ್ ಹಾಕೋ ಜಾಗನ ಒಂದು ಪಿಂಕ್ ಮಯವಾಗಿ ಮಾಡ್ಬಿಡೋದು, ಇದರಿಂದ ಯಾವ ರೀತಿ ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ನನ್ಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಆ ರೀತಿ ಮಹಿಳಾ ಸಬಲೀಕರಣನ ನಾನು ಒಪ್ಕೊಳ್ಳೋದು ಇಲ್ಲ. ಇದೀಗ ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.
ಬ್ರೇಕ್ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶನಿವಾರ ಸಂತೆ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕ ಕೊಳತೂರು ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಬಾವಿ ಬಸವಣ್ಣ ಉದ್ಭವಮೂರ್ತಿ ದೇವರ ವಾರ್ಷಿಕ ಪೂಜಾ ಕಾರ್ಯಕ್ರಮ ನಡೆಯಿತು. ವರ್ಷಕ್ಕೊಮ್ಮೆ ನಡೆಯುವ ಪೂಜೆಯಲ್ಲಿ ತವರೂರಿಗೆ ಬರುವ ವಿವಾಹಿತ ಹೆಣ್ಣು ಮಕ್ಕಳು ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಈ ಪೂಜೆಯ ವಿಶೇಷತೆಯಾಗಿದೆ. ಕೊರೋನಾ ವೈರಸ್ ಹಿನ್ನೆಲೆ ಸರ್ಕಾರ ಸಾರ್ವಜನಿಕರ ಆರೋಗ್ಯ ಸುರಕ್ಷತೆ ಹಿತದೃಷ್ಟಿಯಿಂದ ಸಭೆ ಸಮಾರಂಭ ಉತ್ಸವಗಳನ್ನು ನಡೆಸದಿರುವಂತೆ ಕೊರೋನಾ ಕರ್ಫ್ಯೂ ಜಾರಿ ಮಾಡಿದೆ. ಸೋಮವಾರಪೇಟೆ ಸಮೀಪದ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕ ಕೊಳತೂರು ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಬಾವಿ ಬಸವಣ್ಣ ಉದ್ಭವ ಮೂರ್ತಿ ದೇವರ ವಾರ್ಷಿಕ ಪೂಜಾ ಕಾರ್ಯಕ್ರಮ ಮಾರ್ಚ್ 16ರ ಸೋಮವಾರದಂದು ನಡೆಸುವಂತೆ ದೇವಾಲಯ ಸಮಿತಿ 1.5 ತಿಂಗಳ ಹಿಂದೆನೆ ದಿನಾಂಕವನ್ನು ಗೊತ್ತು ಮಾಡಿತ್ತು. ಪ್ರತಿ ವರ್ಷ ಗ್ರಾಮದ ಶ್ರೀ ಬಾವಿ ಬಸವಣ್ಣ ದೇವರ ಉತ್ಸವದಲ್ಲಿ 16 ಅಕ್ಕಪಕ್ಕದ ಗ್ರಾಮಗಳು ಸೇರಿದಂತೆ ಪಕ್ಕದ ಹಾಸನ ಜಿಲ್ಲೆಯ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ರು. ಶ್ರೀ ಬಾವಿ ಬಸವಣ್ಣ ಉದ್ಭವ ಮೂರ್ತಿ ದೇವರ ವಾರ್ಷಿಕ ಪೂಜೆಯಲ್ಲಿ ವಿಶೇಷವಾಗಿ ಈ ಗ್ರಾಮದಿಂದ ಹೆಣ್ಣು ಮಕ್ಕಳನ್ನು ಬೇರೆ ಊರಿಗೆ ಬೇರೆ ಜಿಲ್ಲೆಗಳಿಗೆ ವಿವಾಹ ಮಾಡಿಕೊಡುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ವಾರ್ಷಿಕ ಪೂಜೆಯಲ್ಲಿ ತವರೂರಿಗೆ ಬರುವ ವಿವಾಹಿತ ಹೆಣ್ಣು ಮಕ್ಕಳು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕೊರೋನಾ ಭೀತಿಯಿಂದ ಈ ವರ್ಷ ಅತ್ಯಂತ ಸರಳವಾಗಿ ಮತ್ತು ಸಂಪ್ರದಾಯದಂತೆ ಪೂಜಾ ಕಾರ್ಯವನ್ನು ನೆರವೇರಿಸಲಾಗಿದೆ. ಭಕ್ತರು ಕಡಿಮೆ ಇದ್ದರೂ ಪೂಜಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿ ಪದಾಧಿಕಾರಿಗಳು ಹಾಜರಿದ್ರು. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಒಂದು ಬಾವಿ ಬಸವೇಶ್ವರ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಚಿಕ್ಕಕೊಳತೂರು ಗ್ರಾಮದಲ್ಲಿ ಹಿಂದಿನ ಪುರಾತನ ಕಾಲದಿಂದಲೂ ಒಂದು ಪೂಜಾ ಪುರಸ್ಕಾರ ಕಂಕಾರಣಿಗಳನ್ನು ನಡೆಸ್ಕೊಂಡು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಈ ಚಿಕ್ಕಕೊಳತೂರು ಗ್ರಾಮದಲ್ಲಿ ಹಿಂದಿನ ಒಂದು ನಮ್ಮ ಪೂರ್ವಜರು ಶಿವರಾತ್ರಿಯ ನಂತರ ಯುಗಾದಿಯ ಹಬ್ಬದ ಒಳಗಡೆ ಈ ಪೂಜೆಯನ್ನು ಪ್ರತಿ ಸೋಮವಾರದಂದು ಯುಗಾದಿಯ ಒಳಗಡೆ ಶಿವರಾತ್ರಿಯ ನಂತರ ಪ್ರತಿ ಸೋಮವಾರ ಯಾವುದಾದ್ರು ಒಂದು ವಾರದಲ್ಲಿ ನಾವು ಬೆಳಗಿನಿಂದ ಪೂಜಾ ಆಚರಣೆಗಳನ್ನು ಕೈಗೊಳ್ತೀವಿ. ಇಲ್ಲಿ ಹಲವಾರು ಸಾವಿರಾರು ಭಕ್ತಾದಿಗಳು ಈ ಪೂಜೆಗೆ ಆಗಮಿಸ್ತಾರೆ. ಆದರೆ ಈ ಸಲ ಕೊರೋನಾ ಒಂದು ವಾತಾವರಣದ ವ್ಯಾಪ್ತಿಯಲ್ಲಿ ಒಂದು ಭೀತಿಯಲ್ಲಿ ಜನಗಳು ಸ್ವಲ್ಪ ಈ ಸಂಖ್ಯೆಯನ್ನು ಜನಸಂಖ್ಯೆ ಕಡಿಮೆ ಆಗಿದೆ. ಈ ನಮ್ಮ ಬಾವಿ ಬಸವೇಶ್ವರ ದೇವಸ್ಥಾನದ ಒಂದು ಪ್ರಸಿದ್ಧಿ ಅಂದರೆ ಈ ಊರಿನಲ್ಲಿ ಯಾವುದೇ ಜಾನುವಾರುಗಳಿಗಾಗಲಿ ಯಾವ ಮಕ್ಕಳಿಗಾಗಲಿ ಕಷ್ಟ ಕಾರ್ಪಣ್ಯಗಳನ್ನು ಕೊಡುವುದಿಲ್ಲ. ಈ ಕೊಡದಂತೆ ಇಲ್ಲಿ ಒಂದು ಕೊಳ ಇದೆ. ಆ ಕೊಳದ ಒಂದು ಕಿತ್ತನ್ನು ಪೋಷಣೆ ಮಾಡಿದರೆ ತನ್ನಿಂದ ತಾನಾಗಿ ಆ ಕಾಯಿಲೆಗಳು ವಾಸಿಯಾಗ್ತದೆ. ಹಾಗೆಯೇ ಈ ಸಾರಿ ಬಂದಿರುವ ಕೊರೋನಾ ಅನ್ನೋ ಒಂದು ಭೀಕರ ಒಂದು ಮಾರಕ ವೈರಸ್ಯವನ್ನು ಈ ದೇವಸ್ಥಾನದ ಈ ದೇವರು ಬಾವಿ ಬಸವೇಶ್ವರ ಸರ್ವರಿಗೂ ಅದನ್ನು ಕಂಟ್ರೋಲ್ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಇವತ್ತು ನಾವು ಮಾಡಿರ್ತೇವೆ. ಈ ಕೊರೋನಾ ಒಂದು ಭೀತಿಯಲ್ಲಿ ಜನಸಂಖ್ಯೆಯ ಭಕ್ತರ ಸ್ವಲ್ಪ ಜನಸಂಖ್ಯೆ ಇಳಿಮುಖವಾಗಿದೆ. ಇಲ್ಲಾಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬರೋದು. ಇದು ಹಿಂದಿನ ಪುರಾತನ ಕಾಲದಿಂದ ಬಂದ ಒಂದು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಆಗ ಹೊರಗಡೆಯಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಹಾಗೆ ಈ ಕೊರೋನಾ ಭೀತಿಯಲ್ಲಿ ಸ್ವಲ್ಪ ಜನಸಂಖ್ಯೆ ಪ್ರಚಾರದ ಕೊರತೆಯಿಂದ ಈ ಸಾರಿ ಕಡಿಮೆ ಸಂಖ್ಯೆ ಆಗಮಿಸುತ್ತಾರೆ. ಹಾಗೂ ಈ ದೇವರು ಈ ಕೊರೋನಾವನ್ನು ತಡೆಗಟ್ಟುವಲ್ಲಿ ಸಹಕಾರಿ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡಿರ್ತೀವಿ. ಹಾಗೂ ಈ ದೇವರು ಸಹ ಜನರಲ್ಲಿ ಒಂದು ಭೀತಿಯನ್ನು ದೂರ ಮಾಡಿ ಸರ್ವರಿಗೂ ಒಂದು ಆರೋಗ್ಯವನ್ನು ಕಾಪಾಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವಸ್ಥಾನದ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಿರ್ತೇವೆ. ಕೊರೋನಾ ವೈರಸ್ ಕುರಿತು ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆ ಮುಂಭಾಗ, ಹೊಸ ಬಸ್ ನಿಲ್ದಾಣ ಹಾಗೂ ಮಡಿಕೇರಿಯ ಇನ್ನಿತರ ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಲಾಯಿತು. ಖ್ಯಾತ ಜಾದುಗಾರ ವಿಕ್ರಮ್ ಶೆಟ್ಟಿ ಜಾದು ಪ್ರದರ್ಶನದ ಮೂಲಕ ಕೊಡಗಿನ ಜನತೆಗೆ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸಿದ್ರು. ಈಗ ಎಲ್ಲಿ ನೋಡಿದ್ರೂ ಕರೋನಾ ವೈರಸ್ನದ್ದೇ ಮಾತು. ಕರೋನಾ ಎಂಬ ಹೆಸರು ಕೇಳಿದ್ರೆ ದೇಶದ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಹೀಗಾಗಿ ಕರೋನಾ ವೈರಸ್ ಕುರಿತು ಮಡಿಕೇರಿಯ ಜಿಲ್ಲಾಸ್ಪತ್ರೆ ಮುಂಭಾಗ ಜನಜಾಗೃತಿ ಮೂಡಿಸಲಾಯಿತು. ಖ್ಯಾತ ಜಾದುಗಾರ ವಿಕ್ರಮ್ ಶೆಟ್ಟಿ ಜಾದು ಪ್ರದರ್ಶನದ ಮೂಲಕ ಕೊಡಗಿನ ಜನತೆಗೆ ಕರೋನಾ ಬಗ್ಗೆ ಅರಿವು ಮೂಡಿಸಿದ್ರು. ದೇಶವೊಂದೇ ತಲ್ಲಣಗೊಳಿಸಿರುವ ಕರೋನಾ ವೈರಸ್ ಬಗ್ಗೆ ದೇಶದೆಲ್ಲೆಡೆ ನಾನಾ ರೀತಿಯಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ. ಸರ್ಕಾರ ಮತ್ತು ಆರೋಗ್ಯ ಸಂಸ್ಥೆಗಳು ಭಿತ್ತಿಪತ್ರಗಳು, ರೇಡಿಯೋ, ಟಿವಿ ಮತ್ತು ಮೊಬೈಲ್ ರಿಂಗ್ ಟೋನ್ಗಳ ಮೂಲಕ ಜನತೆಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಕೆಲವರಿಗೆ ಈ ವೈರಸ್ ಬಗ್ಗೆ ಅರಿವಿಲ್ಲ. ಹಾಗಾಗಿ ಜಾದು ಪ್ರದರ್ಶನ ಮೂಲಕ ಜನತೆಗೆ ಅರಿವು ಮೂಡಿಸಲಾಗ್ತಾ ಇದೆ. ಈ ವೈರಸ್ ಬಗ್ಗೆ ಜನತೆ ಹೆದರುವ ಅಗತ್ಯತೆ ಇಲ್ಲ. ಜನತೆಯಿಂದ ರಂಜಿಸುವುದರ ಜೊತೆಗೆ ಜಾದು ಮೂಲಕ ಜನತೆಗೆ ಅರಿವು ಮೂಡಿಸಲಾಗ್ತಾ ಇದೆ ಎಂದು ವಿಕ್ರಮ್ ಶೆಟ್ಟಿ ತಿಳಿಸಿದರು. ನಮಸ್ಕಾರ, ನಾನು ವಿಕ್ರಮ್ ಶೆಟ್ಟಿ, ವಿಕ್ರಮ್ ಜಾದುಗಾರ ಅಂತ, ಮಡಿಕೇರಿಯವರು. ಕೊರೋನಾ ವೈರಸ್ಸಿನ ಬಗ್ಗೆ ಜನಜಾಗೃತಿ ಜಾದು ಮೂಲಕ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನ ನಂದು.
ಜಾದು ಮುಖಾಂತರ ಜಾದು ಮಾಡಿ ಸ್ವಲ್ಪ ಹೊತ್ತು ರಂಜಿಸಿ ಅದರ ನಂತರ ಕೊರೋನಾ ವೈರಸ್ ಬಗ್ಗೆ ಜನಜಾಗೃತಿ. ಜನಜಾಗೃತಿ ಹೇಗೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಹಳ್ಳಿಯಿಂದ ಜನ ಬರ್ತಾರೆ, ಅವರಿಗೆ ಮಾಸ್ಕ್ ಧರಿಸೋದ್ ಬಗ್ಗೆ ಗೊತ್ತಿರೋದಿಲ್ಲ. ಮಾಸ್ಕ್ ಬಗ್ಗೆ ಹೇಳಿದರೆ ಅದು ಏನು ಅಂತ ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ. ಇನ್ನು ಕೆಲವರು ಈಗ ರೇಡಿಯೋದಲ್ಲಿ ಮೆಸೇಜ್ ಬಂದಿದೆ ಮಾಧ್ಯಮದ ಮುಖಾಂತರ, ನೀವೆಲ್ಲರೂ ಎಷ್ಟೇ ಹೇಳಿದ್ರು ಕೂಡ ಕೆಲವು ಕಡೆ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಪ್ರತಿ ಹಳ್ಳಿಗೂ ಕೆಲವು ಜಾಗಕ್ಕೆಲ್ಲ ಹೋಗಿಬಿಟ್ಟು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ನಾನು ಕೈಯನ್ನು ಸ್ವಚ್ಛವಾಗಿಡಿ, ಆಗಾಗ ಸೋಪಲ್ಲಿ ಕೈ ತೊಳ್ಕೊಳ್ಳಿ, ಏನು ಮಾಧ್ಯಮದಲ್ಲಿ ಬಂದಿದೆ ಅದನ್ನೇ ನಾನು ಹೇಳ್ತಾ ಇರೋದು. ಬಟ್ ಜಾದು ಮುಖಾಂತರ ಹೇಳುವಾಗ ಅದು ಸ್ವಲ್ಪ ಪರಿಣಾಮಕಾರಿಯಾಗಿ ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ನಂಬಿಕೆ ನಮ್ಮದು. ಅದೇ ರೀತಿ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಕೆಲವರಿಗೆ ಸ್ಯಾನಿಟೈಸರ್ ಇರೋದಿಲ್ಲ, ಆಗ ಏನು ಮಾಡಬೇಕು, ಸೋಪನ್ನು ತಗೊಂಡು ಆಗಾಗ ಕೈ ತೊಳ್ಕೊಳ್ಳಿ, ಆ ಕರ್ಚಿಫನ್ನು ಒಳ್ಳೆ ಸ್ವಚ್ಛವಾದಂಥ ಕರ್ಚಿಫನ್ನು ವಾಶ್ ಮಾಡಿದ್ದನ್ನು ಮುಗಿಗೆ ಕೊಡಿ, ಈಗ ನೀವೇ ಕಟ್ಕೊಂಡಿದ್ದೀರಿ, ನೀವು ಅದನ್ನೇನು ಯೂಸ್ ಮಾಸ್ಕ್ ಯೂಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಜಾಗೃತಿ ಮಾಡಿಕೊಂಡು ಮಡಿಕೇರಿ ಆದಿ ಅಂತ ಮಡಿಕೇರಿ ಬಸ್ ಸ್ಟ್ಯಾಂಡಲ್ಲಿ, ಚೌಕಿಯಲ್ಲಿ, ಆಮೇಲೆ ಪೊಲೀಸ್ ಸ್ಟೇಷನ್ ಪಕ್ಕ ಎಲ್ಲೆಲ್ಲಿ ಜನಸಂದಣಿ ಇರುತ್ತೋ ಆ ಜಾಗದಲ್ಲಿ ಹೋಗಿ ಜನರಿಗೆ ತೊಂದರೆ ಆಗದಾಗೆ, ಈಗಾಗಲೇ ಆರ್ಡರ್ ಆಗಿದೆ 100 ಜನರ ಮೇಲೆ ಸೇರಬಾರ್ದು ಅಂತೇಳಿ, ಸೊ 50 ಜನರ ಲಿಮಿಟೇಷನ್ ಒಳಗಡೆ ಜನಜಾಗೃತಿ ಮಾಡಿಕೊಂಡು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ನೀಡುವಂಥ ಒಂದು ಕಾರ್ಯಕ್ರಮ ಇವತ್ತು ಆರಂಭಿಸಿದ್ದೇನೆ. ಇನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದಾದರೆ ನಾನು ಹೋಗ್ಲಿಕ್ಕೂ ತಯಾರಾಗಿದ್ದೇನೆ. ಈಗ ಸಿದ್ದಾಪುರದಿಂದ ಯಾರೋ ಆ ಕಡೆ ಹಾಡಿ ಜನರಿಗೆ ಏನು ಗೊತ್ತಿಲ್ಲ, ದಯವಿಟ್ಟು ಬರ್ಬೋದಾ ಅಂತ ಕೇಳಿದರೆ, ಈಗೊಬ್ರು ಇಲ್ಲೇ ಒಬ್ರು ಕುಶಾಲನಗರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಯಾರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಂದೇನಿಲ್ಲ, ನಾನು ಫ್ರೀ ಸರ್ವಿಸ್ ಆಗಿ ನಾನು ಕಾರ್ಯಕ್ರಮ ಮಾಡಲಿಕ್ಕೆ ರೆಡಿ ಇದ್ದೇನೆ. ಏನೇ ಮಾಡಿದ್ರು ಕೂಡ ಒಬ್ಬ ಭಾಷಣ ಮಾಡಿದಾಗ ಭಾಷಣ ಕೇಳಿಕ್ಕೆ ತಯಾರಿ ಇರೋದಿಲ್ಲ ಜನ. ಅದೇ ನೀವು ಜಾದು ಮಾಡಿ ಜಾದು ಮುಖಾಂತರ ಅವರನ್ನು ಪ್ರೀತಿ ವಿಶ್ವಾಸ ಕಳಿಸಿ ಅದರ ಮುಖಾಂತರ ಹೇಳೋದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಅನುಭವದ ಮಾತು. ಕೊರೋನಾ ವೈರಸ್ ಇದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ, ಟಿ ವಿ ಮಾಧ್ಯಮ ಮುಖಾಂತರ, ರೇಡಿಯೋ ಮುಖಾಂತರ, ಮೊಬೈಲಲ್ಲಿ, ಮೆಸೇಜಲ್ಲಿ ಎಲ್ಲ ಬರ್ತಾ ಇದೆ. ಆದರೂ ಕೂಡ ಒಬ್ಬ ಜಾದುಗಾರನಾಗಿ ನಮ್ದು ಕೂಡ ಒಂದು ಸೇವೆ ಮಾಡಬೇಕು. ನಾನು ಕೂಡ ಜಾದು ಮುಖಾಂತರ ಶಕ್ತಿ ಇದೆ ಅಂತ ಹೇಳ್ತೀನಿ. ಏನು ಶಕ್ತಿ ಇದೆ, ರೋಗ ಹೋಗ್ಲಾಡಿಸುವ ಶಕ್ತಿ ಅಲ್ಲ, ಇದಕ್ಕೆ ಹಿಂದಿಕ್ಕಿದಾಗೆ ಫೋಕಸ್ ಫೋಕಸ್ ಅಬ್ರಕಡ ಹತ್ರ ಕೆಳಗೆ ಬಾ ಅಂತ ಹೇಳಿದ್ರೆ, ಈ ಪೋಲ್ ಹಿಂದಿಕ್ಕಿದಾಗೆ ಕೆಳಗೆ ಬರ್ತದೆ. ಫೋಕಸ್ ಫೋಕಸ್ ಅಬ್ರಕಡ ಹತ್ರ ನಾ ಚಿಕ್ಕ ದೊಡ್ಡ ಕೆಳಗೆ ಬಾ, ಕೆಳಗೆ ಬಾ, ಕೆಳಗೆ ಬಾ, ಕೆಳಗೆ ಬಾ, ಕೆಳಗೆ ಬಾ, ಕೆಳಗೆ ಬಾ ಅಂತ ಹೇಳಿ. ನಿಮಗೆಲ್ಲ ಅನಿಸುವುದು ಏನಿದೆ ಅದರಲ್ಲಿ ಜಾದು ಅಂತ ಹೇಳಿ, ಇದರಲ್ಲಿ ಜಾದು ಏನಿಲ್ಲ, ಕೈ ಲೂಸ್ ಬಿಟ್ಕೊಂಡ್ಲೇ ಹಿಂದಿಕ್ಕಿದ್ದಕ್ಕೆ ಪೋಲ್ ಕೆಳಗೆ ಬಂತು ಅಷ್ಟೇ. ಅದೇ ಜಾದೂನು ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದು. ಹೀಗೆ ಇಟ್ಕೊಂಡು ಹೋಕಸ್ ಹೋಕಸ್ ಅಬ್ರಕಡಬ್ರ ಮಂತ್ರದಂಡ ಮೇಲೆ ಹೋಗು, ಮೇಲೆ ಹೋಗು, ಮೇಲೆ ಹೋಗು ಅಂತ ಹೇಳೋದು. ಇದು ನಿಮ್ಮನ್ನು ಆಶಯ ಪಡಿಸೋಕ್ಕೋಸ್ಕರ ಮಾತಾಡೋದು. ಈತ ತುಂಬ ಬುದ್ಧಿವಂತ ಹುಡುಗ, ತುಂಬ ಹೇಳಿದ ಪಾಠ ಅಲ್ಲ, ಕೇಳುವಂಥ ಒಂದು ಶಾಲೆಗೆ ಹೋಗುವಂಥ ಹುಡುಗ. ಇವನು ಯಾರ ಮಾತು ಕೇಳ್ತಿರಲಿಲ್ಲ, ಅದರಿಂದ ಇವನು ಶಾಲೆಯಲ್ಲಿ ಹಿಂದೆ ಇದ್ದ. ಇವನು ಸ್ವಲ್ಪ ಬುದ್ಧಿವಂತ, ಇವನಿಗಿಂತ ಸ್ವಲ್ಪ ಹುಷಾರು, ಇವನು ಸ್ವಲ್ಪ ಜಾಸ್ತಿ ಓದ್ತಾಯಿತು. ಎಲ್ಲಕ್ಕಿಂತ ಹುಷಾರು ಅಂದರೆ ಇವನು ಹೋಗೋದು ಒಂದೇ ಶಾಲೆಗೆ, ಆದರೆ 3 ಜನರಿಗೆ 3 ಥರದ ಬುದ್ಧಿ ಇತ್ತು. ಒಬ್ಬ ಕಮ್ಮಿ ಓದೋದು, ಒಬ್ಬ ಜಾಸ್ತಿ ಓದ್ಬೋದು, ಇನ್ನೊಬ್ಬ ಜಾಸ್ತಿ ಓದ್ಬೋದು. ಅಂದರೆ ಟೀಚರ್ ಏನು ಮಾಡಿದರು, ಮಕ್ಕಳಿಗೆ ಹೇಳಿದರು ನಾಳೆ ಎಕ್ಸಾಮ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಖಾಂತರಿಗೆ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೊರೋನಾ ಅಂತೇಳುವ ಈ ಕಾಯಿಲೆ ಇಲ್ಲಿದೆ, ಇಲ್ಲಿದೆ ಕೊರೋನಾ, ಇಲ್ಲಿದೆ, ನೀವು ಮಾತಾಡಬೇಕು. ಈಗ ಈ ಕೊರೋನಾ ಎಂಬ ಕಾರ್ಡನ್ನು ಏನೂ ಇಲ್ಲ, ಇದರಲ್ಲಿ ಆಗ್ತಾ ಇದ್ದೀನಿ. ಈಗ ಕೊರೋನಾವನ್ನು ಮಾಯ ಮಾಡಬೇಕು, ಇದು ನಿಜವಾಗ್ಲೂ ಸಾಧ್ಯನಾ? ಸಾಧ್ಯ ಇಲ್ಲ. ಕೊರೋನಾವನ್ನು ಮಾಯ ಮಾಡಬೇಕಾದ್ರೆ ನಾವುಗಳು ದೃಢ ನಿರ್ಧಾರ ತಗೊಂಡು, ನಾವು ಸ್ವಚ್ಛತೆ ನಿಂತ್ಕೊಂಡು ಕೊರೋನಾ ನಮ್ಮ ಹತ್ರ ಬರೋದಾಗೆ ಮಾಡಬೇಕು. ಹಾಗಾದ್ರೆ ಕೊರೋನಾ ಮಾಯ ಮಾಡೋದು ಹೇಗೆ? ನಿಮ್ಮ ಮುಂದೆ ತಾತ್ಕಾಲಿಕವಾಗಿ ಸಿಂಬಾಲಿಕ್ ಆಗಿ ಕೊರೋನಾವನ್ನು ಮಾಯ ಮಾಡ್ತೇನೆ, ಇದನ್ನ ಇಲ್ಲಿಟ್ಟಿದ್ದೀನಿ. ನೀವೆಲ್ಲರೂ ಜೋರಾಗಿ ಕೊರೋನಾ ಗೋ ಅಂತೇಳಿ ಜೋರಾಗಿ ಜೋರಾಗಿ ಸಾಲೋದಿಲ್ಲ ಸಾಲೋದಿಲ್ಲ ಜೋರಾಗಿ ಹಿಂದೊಮ್ಮೆ ಜೋರಾಗಿ ನಮ್ಮ ಜೊತೆ ಎಲ್ಲ ಸರಿ ಹೇಳಿ, ಕೊರೋನಾ 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 ಗೋ ಹಾಗೆ ಹೇಳಿ ಕೂಡಲೇ ಕೊರೋನಾ ಬನ್ನಿ. ಆದ್ರೆ ಕೊರೋನಾ ಹೋಯ್ತು ಅಂತೇಳಿ ಸಂತೋಷ ಸಂಭ್ರಮ ಪಡಬೇಕಾಗಿಲ್ಲ. ನೆನಪಿಡಿ, ಅಲ್ಲಿ ಇಲ್ಲಿ ಹೊರದೇಶದ ಬರೋರ ಹತ್ರ ಎಲ್ಲರ ಹತ್ರ ಕೊರೋನಾ ಇರುವ ಸಾಧ್ಯತೆ ಇದೆ. ಜಾಗೃತರಾಗಿರಿ, ಕೊರೋನಾ ಎಲ್ಲೂ ಹೋಗಿಲ್ಲ ನೋಡಿ, ಕೊರೋನಾ ಇಲ್ಲೇ. ಥ್ಯಾಂಕ್ ಯು. ರೆಡ್ ಪಾಯಿಂಟ್ ಇದ್ದಾರೆ ನನ್ನ ಗೆಳೆಯ, ಅವ್ರು ಕೂಡ ನನ್ನ ಜೊತೆ ಬಂದಿದ್ದಾರೆ, ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಪ್ರದರ್ಶನ ನಾನು KSRTC ಬಸ್ ಸ್ಟ್ಯಾಂಡಲ್ಲಿ ಮಾಡ್ತಾ ಇದ್ದೀನಿ. ಡಸ್ಟ್ಬಿನ್ ಅನ್ನು ಯೂಸ್ ಮಾಡಿ, ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಿಸಾಡೋದು ಅದನ್ನೆಲ್ಲ ಹಾಕಬೇಡಿ. ನಾವು ಸ್ವಚ್ಛವಾಗಿದ್ದರೆ ನಮ್ಮ ದೇಶನೂ ಸ್ವಚ್ಛ. ಕೇಳಿಕೊಂಡು ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮಾಧ್ಯಮ ನಮಸ್ತೆ. ನಾವು ಕೊಡಗು ಬ್ಲಡ್ ಡೋನರ್ಸ್ ವತಿಯಿಂದ ಈ ಜನಜಾತಿಗೆ ಸಂಪೂರ್ಣ ಬೆಂಬಲ ನೀಡ್ತಿದ್ದೀವಿ. ಮತ್ತು ಕೊರೋನಾ ವೈರಸ್ನ ಭಯ ಬೇಡ ಯಾರಿಗೂ ಅಂತೇಳಿ, ಒಂದು ಭಯದ ವಾತಾವರಣ ಇದೆ, ಆ ಭಯ ವಾತಾವರಣ ಬೇಡ. ನಾವು ಶುಚಿತ್ವವನ್ನು ಎಷ್ಟು ಕಾಪಾಡ್ತೀವಿ ಅದರಿಂದ ಕೊರೋನಾ ವೈರಸ್ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಶುಚಿತ್ವ ಕಮ್ಮಿ ಇದ್ದಲ್ಲಿ ಮತ್ತು ನಾವು ಸೀನುವಾಗ ಕೈಯಿಡದ ಮತ್ತು ಮಾಸ್ಕ್ ಯೂಸ್ ಮಾಡೋದು ಇರೋದರಿಂದ ಕೊರೋನಾ ವೈರಸ್ ಬರ್ತಾ ಇದೆ. ಮತ್ತು ಕೈಗಳು ಪೇಷಂಟ್ನ ನೋಡಿದಾಗ ಇಲ್ಲಾಂದರೆ ಯಾರಿಗೂ ಕೈ ಕೊಟ್ಟಾಗ ಕೈ ತೊಳೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕು, ಮಾಡ್ಕೋಬೇಕು, ಇಲ್ಲಾಂದರೆ ಕೊರೋನಾ ವೈರಸ್ ಬರೋ ಚಾನ್ಸಸ್ ಇದೆ. ಮತ್ತು ಇಲ್ಲಿ
65 ಜನರಿಗೆ 75 ಜನರಿಗೆ ಬಂದಿದೆ ಅಂತ ಹೇಳಿ ಒಂದು ನ್ಯೂಸ್ ಹೇಳಿದೆ, ಅದೆಲ್ಲ ಫೇಕ್. ರಿಯಲಿ ನಮ್ಮಲ್ಲಿ ಇಲ್ಲಿ ಇರುವಂಥವ್ರಿಗೇನೆ ನಾನು ಇಲ್ಲಿ ವಿಸಿಟ್ ಮಾಡಿದ್ದೀನಿ, ಮಡಿಕೇರಿ ಹಾಸ್ಪಿಟಲಿಂದ ಪೇಷೆಂಟ್ಗಳನ್ನ ನಾವು ವಿಸಿಟ್ ಮಾಡಿದ್ದೀನಿ. ಅವರಿಗೆ ನೆಗೆಟಿವ್ ಇರುವಂಥದ್ದು ಅಂತ ಯಾವುದು ವಿಷಯನೇ ಇಲ್ಲ. ಒಂದು ಸಂಖ್ಯೆ ಇದೆ ಹೊರಗಿಂದ ಬಂದವ್ರ ಮೇಲೆ ಇರ್ಬೋದು ಅಂತೇಳಿ, ಅದು ಬಿಟ್ಟರೆ ಬೇರೆ ಏನು ಇಲ್ಲಿ ಕೊರೋನಾ ವೈರಸ್ ಬರಲಿಲ್ಲ ಕೊಡಗಿನಲ್ಲಿ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಎಲ್ಲರೂ ಅಷ್ಟೇ ಸ್ವಚ್ಛತೆಯನ್ನು ಕಾಪಾಡಿ, ಎಲ್ಲ ಸರಿಯಾಗುತ್ತೆ. ಇದು ಎಲ್ಲ ಎಲ್ಲಿ ಈಗ ಮಡಿಕೇರಿ ಟೌನಲ್ಲಿ ಇವತ್ತು ಫುಲ್ ಡೇ ಇದೆ, ಬೇರೆ ಹೊರಗೆ ಎಲ್ಲೂ ಕರೀತಾರೆ ಅಲ್ಲಿಗೆ ನಾವು ಹೋಗಿ ಅವರೊಟ್ಟಿಗೆ ನಾವು ಹೋಗ್ತೀವಿ. ಯಾರು ಜಾಧವ್ ಇವರು ವಿಕ್ರಮ್ ಜಾಧವ್ರು ಎಲ್ಲಿಗೆ ಹೋಗ್ತಾರೆ ಅವರೊಟ್ಟಿಗೆ ನಾವು ಹೋಗ್ತೀವಿ, ಹೋಗಿ ಪ್ರೋಗ್ರಾಮ್ ಮಾಡ್ತೀವಿ. ಜನರಿಗೆ ಏನು ಮನವರಿಕೆ ಆಗಬೇಕು ಅನ್ನೋ ನಾವು 100% ನಾವು ಕ್ಲಿಯರ್ ಮಾಡ್ತೀವಿ. ಕೊರೋನಾ ವೈರಸ್ ಎಫೆಕ್ಟ್, ಮಡಿಕೇರಿಯಲ್ಲಿ ಜೆಡಿಎಸ್ ವತಿಯಿಂದ ಸರ್ವಧರ್ಮ ಮಂದಿರಗಳಿಗೆ ತೆರಳಿ ವಿಶೇಷ ಪೂಜೆ. ಕೊರೋನಾ ವೈರಸ್ ಕುರಿತು ಮಡಿಕೇರಿಯ ಜಿಲ್ಲಾಸ್ಪತ್ರೆಯ ಮುಂಭಾಗ ಜನಜಾಗೃತಿ. ಖ್ಯಾತ ಜಾದೂಗಾರ ವಿಕ್ರಮ್ ಶೆಟ್ಟಿ ಜಾದೂ ಪ್ರದರ್ಶನದ ಮೂಲಕ ಕೊಡಗಿನ ಜನತೆಗೆ ಕೊರೋನಾ ಬಗ್ಗೆ ಅರಿವು. ಜನಗಣತಿಯಿಂದ ಗೊಂದಲಗಳಿಗೆ ಅವಕಾಶ ನೀಡಬೇಡಿ, ಇರಾ ದುರ್ಗಾ ಪ್ರಸಾದ್ ಮನವಿ. ಎನ್ಆರ್ಸಿ ವಜಾ ಮಾಡಲು ಒತ್ತಾಯ. ಜಮಾತ್ ಇಸ್ಲಾಮಿ ಹಿಂದೂ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ. ಮಹಿಳೆಯರಿಗೆ ಶಿಕ್ಷಣ, ಆತ್ಮಾಭಿಮಾನ ಮತ್ತು ವಿನಯಶೀಲತೆ ಬೇಕೇ ಹೊರತು ಅಹಂಕಾರ ಅಲ್ಲ. ಖ್ಯಾತ ಅಂಕಣಗಾರ್ತಿ ಉಷಾ ಪ್ರೀತಮ್. ಶನಿವಾರ ಸಂಜೆ ಚಿಕ್ಕಕೊಳತ್ತೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಬಾಬಿ ಬಸವಣ್ಣ ಉದ್ಭವಮೂರ್ತಿ ದೇವರ ವಾರ್ಷಿಕ ಪೂಜಾ ಕಾರ್ಯಕ್ರಮ. ಭಕ್ತಾದಿಗಳಿಗೆ ಅಂಧ ಸಂತರ್ಪಣೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್. ವಂದನೆಗಳೊಂದಿಗೆ. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡೂರು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ತೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ತೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ.